फ्रेंड्स गुड मॉर्निंग द कॉक एंड द सन अन्नोंदु लेसन यारु करदिद्दु एल्ला एनिमल्स बर्ड्स ना मीटिंग गोस्कर सन करदिद्दल्वा याके टू नो देम पर्सनली हागेने इल्लि यारु फर्स्ट बंदिद्दु सन ना मीट माडोदिक्के द कॉक अल्वा याके अदु पंक्चुअलिटी अंद्रे अदु यावागलू कूड प्रतिदिन बेगने हेळो हैबिट इरुत्ते हागागि अवत्तु कूड ಅದೇ ರೀತಿ ಅದು ಬೇಗ ಎದ್ದು ಸನ್ನ ವೆಲ್ಕಮ್ ಮಾಡೋದಕ್ಕೆ ಬಂತು ಹಾಗೆ ಸನ್ ಅದಕ್ಕೆ ತುಂಬ ಹೊಗಳಿತು ಹ್ಯಾಪಿ ಆಗಿದ್ಕೊಂಡು ಜೊತೆಗೆ ಅದಕ್ಕೆ ಬಹುಮಾನ ಕೊಡ್ತು ಏನ ಕ್ರೌನ್ ಅಲ್ವಾ ಕಿರೀಟ ಅಂತ ಹೇಳ್ತಾರಲ್ಲ ಅಂದರೆ ಅದು ಯಾವ ರೀತಿ ಕಾಕ್ಗೆ ಯಾವ ಯಾಕೆ ಅದು ಬಂತು ಕಿರೀಟದ ರೀತಿ ಅನ್ನೋದು ಒಂದು ಸ್ಟೋರಿ ಇದು ನಿಜನೋ ಸುಳ್ಳ ಗೊತ್ತಿಲ್ಲ ಅದು ತುಂಬ ಚೆನ್ನಾಗಿದೆ ಇದರಲ್ಲಿ ಏನು ಮೆಸೇಜ್ ಇದೆ ವಿ ಹ್ಯಾವ್ ಟು ಕೀಪ್ ಪಂಕ್ಚುಯಾಲಿಟಿ ಇನ್ ಅವರ್ ಲೈಫ್ ಅಲ್ವಾ ನಮ್ಮ ಲೈಫಲ್ಲಿ ನಾವು ಯಾವುದೇ ಕೆಲಸ ಮಾಡಿದ್ರೂ ಕೂಡ ಸಮಯಕ್ಕೆ ಸರಿಯಾಗಿ ಮಾಡಬೇಕು ಲೇಜಿ ಆಗಬಾರ್ದು ಅಯ್ಯೋ ಮಾಡಿದ್ರಾಯ್ತು ಹೋದ್ರಾಯ್ತು ಅನ್ನಬಾರ್ದು ಅಲ್ವಾ ಈಗ ನೋಡಿ ಅದರಿಂದ ಕಾಕು ಯಾವಾಗಲೂ ಕೂಡ ಫೇಮಸ್ಸು ಹೌದಲ್ವಾ ಯಾವಾಗಲೂ ಅದು ಏನು ಹೊಗಳುತ್ತು ಸನ್ನು ಪ್ರತಿದಿನ ನೀನು ಎಲ್ಲವಾಗಲೂ ನನ್ನನ್ನು ವೆಲ್ಕಮ್ ಮಾಡಬೇಕು ಅದೇ ನೀನು ಕೊಡೋ ನಾನು ನಾನು ಕೊಡ್ತಾ ಇರೋ ಬಹುಮಾನ ಅಂತ ಅಲ್ವಾ ಅದಕ್ಕೆ ರಿಲೇಟೆಡ್ ವರ್ಕ್ ಕೂಡ ಕೊಟ್ಟಿದ್ದೆ ನಾನು ನಿಮಗೆ ನೀವೆಲ್ಲರೂ ಕೂಡ ಬರ್ದಿದ್ದೀರಾ ಆದರೂ ಒಂದು ಸರ್ತಿ ಚೆಕ್ ಮಾಡಿಕೊಡಿ ಇಲ್ಲಿ ಹೂ ಈಸ್ ದ ಕಿಂಗ್ ಆಫ್ ದ ಫಾರೆಸ್ಟ್ ಅಂತ ಬಂದಾಗ ಅಲ್ಲಿ ಸೆಂಟೆನ್ಸಲ್ಲಿ ಬರಿಬೇಕು ಅಂತಿರೋದು ಏನು ಆನ್ಸರ್ ದ ಫಾಲೋಯಿಂಗ್ ಇನ್ ಎ ಸೆಂಟೆನ್ಸ್ ಈಚ್ ಅಂದರೆ ಏನು ಹೇಳಿ ಪ್ರತಿಯೊಂದನ್ನು ಕೂಡ ನಾವು ಒಂದು ಸೆಂಟೆನ್ಸಲ್ಲಿ ಬರಿಬೇಕು ನಾಟ್ ಇನ್ ವರ್ಡ್ ಒನ್ ವರ್ಡಲ್ಲಿ ಬರೆಯೋದಲ್ಲ ಸೊ ಲಯನ್ ಈಸ್ ದ ಕಿಂಗ್ ಆಫ್ ದ ಫಾರೆಸ್ಟ್ ಯು ಹ್ಯಾವ್ ಟು ರೈಟ್ ಲೈಕ್ ದಿಸ್ ಓಕೆ ನೆಕ್ಸ್ಟ್ ಹೂ ವಾಸ್ ದ ಫಸ್ಟ್ ಟು ಅಟೆಂಡ್ ದ ಮೀಟಿಂಗ್ ಹೂ ವಾಸ್ ದ ಫಸ್ಟ್ ಟು ಅಟೆಂಡ್ ದ ಮೀಟಿಂಗ್ ಎಸ್ ದ ಕಾಕ್ ವಾಸ್ ದ ಫಸ್ಟ್ ಟು ಅಟೆಂಡ್ ದ ಮೀಟಿಂಗ್ ಯು ಹ್ಯಾವ್ ಟು ರೈಟ್ ಇನ್ ಸೆಂಟೆನ್ಸ್ ನಾಟ್ ಜಸ್ಟ್ ದ ಕಾಕ್ ನೋ ಯು ಹ್ಯಾವ್ ಟು ರೈಟ್ ಇನ್ ಸೆಂಟೆನ್ಸ್ ಕಂಪ್ಲೀಟ್ ಸೆಂಟೆನ್ಸ್ ದ ಕಾಕ್ ವಾಸ್ ದ ಫಸ್ಟ್ ಟು ಅಟೆಂಡ್ ದ ಮೀಟಿಂಗ್ ಓಕೆ ಥರ್ಡ್ ಕ್ವಶನ್ ವಾಟ್ ಡಿಡ್ ದ ಸನ್ ಪ್ಲೇಸ್ ಆನ್ ದ ಕಾಕ್ಸ್ ಹೆಡ್ ಏನು ಮಾಡ್ತು ಸನ್ನು ದ ಸನ್ ಪ್ಲೇಸ್ಡ್ ದ ಕ್ರೌನ್ ಆನ್ ದ ಕಾಕ್ಸ್ ಹೆಡ್ ಅಲ್ವಾ ಕಾಕ್ಸ್ ಹೆಡ್ಗೆ ಅದು ಕ್ರೌನ್ ಥರನೇ ಇದೆ ಅಂತ ಅನಿಸುತ್ತೆ ಅಲ್ವಾ ರೆಡ್ ಕಲರ್ ಹಾಂ ಹಾಗಾಗಿ ಇದು ಸೆಂಟೆನ್ಸಲ್ಲಿ ಬರೆದಾಗ ಈ ರೀತಿ ಇರುತ್ತೆ ನೋಡಿ ಯಾರು ಬರೆದಿರಲ್ಲ ಅಥವಾ ಏನಾದರೂ ಮಿಸ್ಟೇಕ್ ಮಾಡಿದ್ದೀರಾ ಒಂದು ವರ್ಡಲ್ಲಿ ಬರೆದಿದ್ದರೆ ಅದನ್ನು ನೀವೇನು ಮಾಡಬೇಕು ಯು ಹ್ಯಾವ್ ಟು ರೈಟ್ ಇನ್ ಸೆಂಟೆನ್ಸ್ ಕಂಪ್ಲೀಟ್ ಸೆಂಟೆನ್ಸ್ ಓಕೆ ನೆಕ್ಸ್ಟ್ ಫೋರ್ತ್ ಮೇನ್ ಏನಿದೆ ಇದರಲ್ಲಿ ಚೂಸ್ ದ ಕರೆಕ್ಟ್ ಆನ್ಸರ್ ಆ್ಯಂಡ್ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಅಂತಿದೆ ನೋಡಿ ಯಾವುದು ದ ಕಿಂಗ್ ಆಫ್ ದ ಫಾರೆಸ್ಟ್ ಈಸ್ ದ ಲಯನ್ ಅಲ್ವಾ ಅದರಲ್ಲಿ ಆಪ್ಷನ್ ಟೈಗರ್ ಲಯನ್ ಫಾಕ್ಸ್ ಇದೆ ಸೊ ವಿ ಹ್ಯಾವ್ ಟು ಚೂಸ್ ದ ಕರೆಕ್ಟ್ ಆನ್ಸರ್ ಇಟ್ ಮೀನ್ಸ್ ದ ಲಯನ್ ಈಸ್ ದ ಕಿಂಗ್ ಆಫ್ ದ ಫಾರೆಸ್ಟ್ ದ ಅನಿಮಲ್ ವಿಚ್ ಗೋ ವಿತ್ ದ ಕಿಂಗ್ ಅಂತ ಬಂದಾಗ ಯಾವ ಅನಿಮಲ್ಲು ನಾನು ರಾಜನ ಜೊತೆ ಹೋಗ್ತೀನಿ ಅಂತ ಹೇಳಿದ್ದು ಬಿಕಾಸ್ ಐ ಆಮ್ ಚೀಫ್ ಮಿನಿಸ್ಟರ್ ಐ ಗೋ ವಿತ್ ದ ಕಿಂಗ್ ಅಂತ ಹೇಳಿದ್ದು ಫಾಕ್ಸ್ ಹೌದಲ್ವಾ ನೀವು ಕೂಡ ಬರೆದಿದ್ದೀರಾ ಹಾಗೆ ದ ಕಲರ್ ಆಫ್ ದ ಕಾಕ್ಸ್ ಕೂಮ್ ಈಸ್ ಇದೆ ಕಾಕ್ಸ್ ಕೂಮ್ ಕಲರ್ ಯಾವುದು ರೆಡ್ ಓಕೆ ಹಾಗೆ ಇದರಲ್ಲಿ ಆಪ್ಷನ್ ಏನಿತ್ತು ಗ್ರೀನ್ ರೆಡ್ ಬ್ಲೂ ಇದೆ ಸೊ ವಿ ಹ್ಯಾವ್ ಟು ಚೂಸ್ ದ ಕರೆಕ್ಟ್ ಆನ್ಸರ್ ಸೊ ರೆಡ್ ಈಸ್ ದ ಕಲರ್ ಆಫ್ ಕಾಕ್ಸ್ ಕ್ರೌನ್ ಅಥವಾ ಕೂಮ್ ಅಂತ ಹೇಳ್ತೀವಲ್ಲ ಅದು ಹಾಗೆ ದ ಫಸ್ಟ್ ಟು ಅಟೆಂಡ್ ದ ಮೀಟಿಂಗ್ ಇನ್ ದ ಸ್ಟೋರಿ ಈ ಸ್ಟೋರಿನಲ್ಲಿ ಯಾರು ಸನ್ನ ಮೀಟಿಂಗ್ ಮಾಡೋಕ್ಕೆ ಹೋಗಿದ್ದು ಸನ್ನ ಮೀಟ್ ಮಾಡೋಕ್ಕೆ ಹೋಗಿದ್ದು ಯಾರು ಫಸ್ಟು ಕಾಕ್ ತಾನೇ ಅಲ್ವಾ ಸೊ ಕಾಕ್ ವಾಸ್ ದ ಫಸ್ಟ್ ಟು ಅಟೆಂಡ್ ದ ಮೀಟಿಂಗ್ ಅಲ್ವಾ ಟು ಮೀಟ್ ಸನ್ ಹಾಗೆ ನೆಕ್ಸ್ಟ್ ಏನಿದೆ ಇದರಲ್ಲಿ ಚೂಸ್ ದ ಕರೆಕ್ಟ್ ಒನ್ ಅಂತ ಇದೆ ಅಂದರೆ ಎರಡೆರಡು ಆಪ್ಷನ್ ಇದೆ ಚೂಸ್ ದ ಕರೆಕ್ಟ್ ಆನ್ಸರ್ ಆ್ಯಂಡ್ ರೈಟ್ ಇನ್ ದ ಬ್ಲ್ಯಾಂಕ್ಸ್ ಒನ್ ಈಸ್ ಡನ್ ಫಾರ್ ಯು ಅಂತಿದೆ ಅಲ್ವಾ ಟೂ ಆಪ್ಷನ್ಸ್ ಇದೆ ಅದರಲ್ಲಿ ನಾವು ಒಂದನ್ನು ಕರೆಕ್ಟ್ ಆಗಿರೋದು ಸೆಲೆಕ್ಟ್ ಮಾಡಬೇಕಿತ್ತು ಇಲ್ಲಿ ಒಂದು ಕೊಟ್ಟಿದ್ದಾರೆ ನಮಗೋಸ್ಕರ ಒನ್ಸ್ ದ ಸನ್ ವಾಂಟೆಡ್ ಟು ಮೀಟ್ ಆಲ್ ದ ಅನಿಮಲ್ಸ್ ಅಂತಿದೆ ಅಲ್ವಾ ಸನ್ ಅಂತ ಅಲ್ಲಿ ಮುಂಚೆನೇ ಕೊಟ್ಟಿದ್ದಾರೆ ನೆಕ್ಸ್ಟು ಅನಿಮಲ್ಸ್ ಗ್ಯಾದರ್ಡ್ ನಿಯರ್ ಅಂತಿದೆ ಅಲ್ಲಿ ಒಂದು ಲೇಕ್ ಪಿಕ್ಚರ್ ಇದೆ ಹಾಗೆ ರಾಕ್ ಬಿಗ್ ರಾಕ್ ಪಿಕ್ಚರ್ ಕೊಟ್ಟಿದ್ದಾರೆ ಸೊ ನಾವು ಎಲ್ಲಿ ಅದು ಅನಿಮಲ್ಸ್ ಎಲ್ಲ ಎಲ್ಲಿ ಸೇರಬೇಕು ಅಂತ ಹೇಳಿದ್ರು ಸನ್ನು ಸನ್ ವಾಂಟೆಡ್ ಟು ಮೀಟ್ ಆಲ್ ದ ಅನಿಮಲ್ಸ್ ನಿಯರ್ ದ ಬಿಗ್ ರಾಕ್ ಇನ್ ದ ಫಾರೆಸ್ಟ್ ಹಾಗಾಗಿ ಬಿಗ್ ರಾಕ್ ಅಂತ ಬರೀಬೇಕು ನೆಕ್ಸ್ಟು ದ ಡ್ಯಾಶ್ ಕ್ಯಾಟ್ಸ್ ಮೈಸ್ ಆಲ್ ದ ನೈಟ್ ಯಾವುದು ನಾನು ರಾತ್ರಿಯೆಲ್ಲ ಇಲಿಗಳನ್ನು ಹಿಡಿದು ಸುಸ್ತಾಗಿದೆ ನಾನು ರೆಸ್ಟ್ ಮಾಡಬೇಕು ಅಂತ ಹೇಳಿದ್ಯಾರು ಅವಲ್ ಅಲ್ವಾ ಅವಲ್ ಟೋಲ್ಡ್ ಐ ಟಯರ್ಡ್ ಅ ಲಾಟ್ ಕ್ಯಾಚಿಂಗ್ ದ ಮೈಸ್ ಆಲ್ ನೈಟ್ ಐ ವಾಂಟ್ ಟು ಟೇಕ್ ರೆಸ್ಟ್
ಐ ಅಟೆಂಡ್ ದ ಮೀಟಿಂಗ್ ಆಫ್ಟರ್ ಅಂತ ಹೇಳ್ತಲ್ವಾ. ಸೊ ಅವಲ್ ಅದರಲ್ಲಿ ಅವಲ್ ಕೊಟ್ಟಿದ್ದಾರೆ, ಪಿಕಾ ಕೊಟ್ಟಿದ್ದಾರೆ. ಅವಲ್ ಇಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ದ ಸನ್ ವಾಸ್ ವೆರಿ ಡ್ಯಾಶ್, ಇದರಲ್ಲಿ ಫೇಷಿಯಲ್ ಎಕ್ಸ್ಪ್ರೆಷನ್ ಕೊಟ್ಟಿದ್ದಾರೆ ಅಲ್ವಾ, ಹ್ಯಾಪಿ ಅನ್ನೋದನ್ನ ನಾವು ಬರಿಬೇಕು. ಹಾಗೆ ನೆಕ್ಸ್ಟ್ ದ ಕಾಕ್ ವೆಲ್ಕಮ್ಸ್ ದ ಸನ್ ಇನ್ ಡ್ಯಾಶ್ ಇದೆ, ಮಾರ್ನಿಂಗ್ ನೈಟ್ ಅಥವಾ ಈವ್ನಿಂಗ್ ಇದೆ. ಯಾವಾಗ ಕಾಕ್ ಮೀಟ್ ಮಾಡಿದ್ದು? ಮಾರ್ನಿಂಗ್. ಸೊ ಆನ್ಸರ್ ಮಾರ್ನಿಂಗ್. ದ ಕಾಕ್ ಹ್ಯಾಸ್ ಡ್ಯಾಶ್ ಆನ್ ಇಟ್ಸ್ ಹೆಡ್ ಅಂತಿದೆ, ಕ್ರೌನ್. ಹೌದಲ್ವಾ? ಓಕೆ, ಅಂದರೆ ಇಲ್ಲಿ ಅದನ್ನ ನಾವು ಕ್ರೌನ್ ಅಂತ ಬರೆಯೋ ಬದಲು ಕೂಮ್ ಅಂತಲೂ ಕೂಡ ಬರಿಬೋದು, ಅಂದರೆ ಅದನ್ನ ಕೂಮ್ ಅಂತ ಹೇಳ್ತೀವಿ ಅಲ್ವಾ. ಸೊ ಈಗ ನೆಕ್ಸ್ಟ್ ಯಾವ್ದು ಇದೆ ಆಕ್ಟಿವಿಟಿ ಅದನ್ನು ನೋಡೋಣ. ಸೊ ನೀವೆಲ್ಲರೂ ಕೂಡ ಬರೆದಿದ್ದೀರಾ ಅಲ್ವಾ, ಆನ್ಸರ್ಗಳನ್ನು ಚೆಕ್ ಮಾಡ್ಕೊಳ್ಳಿ ಇನ್ನೊಂದು ಸರ್ತಿ. ದ ಕಾಕ್ ವೆಲ್ಕಮ್ಸ್ ದ ಸನ್ ಇನ್ ದ ಮಾರ್ನಿಂಗ್. ಇಲ್ಲಿ ನೋಡಿ, ಇದು ನೈಟ್ ಪಿಕ್ಚರ್ ಕೊಟ್ಟಿದ್ದಾರೆ, ಮಾರ್ನಿಂಗ್ ಸೆಲೆಕ್ಟ್ ಮಾಡಬೇಕು. ದ ಕಾಕ್ ಹ್ಯಾಸ್ ಅ ಕೂಮ್ ಆನ್ ಇಟ್ಸ್ ಹೆಡ್, ಅಂದರೆ ಇದನ್ನ ಕ್ರೌನ್ ಅಂತ ಹೇಳ್ತೀವಿ, ಆದರೆ ಅದು ಬಾಡಿ ಪಾರ್ಟ್ಸ್ ಅಂತ ಬಂದಾಗ, ಕಾಕ್ಸ್ ಬಾಡಿ ಪಾರ್ಟ್ಸ್ ಬಂದಾಗ ಇದನ್ನು ಕೂಮ್ ಅಂತ ಹೇಳೋದು. ಹೌದಲ್ವಾ? ಆದರೆ ಇದೇನು ಬಂದು, ಇದು ಯಾವ ರೀತಿ ಬಂತು ಅಂದರೆ, ಸನ್ ಇದಕ್ಕೆ ಅವಾರ್ಡ್ ಕೊಡ್ತು, ಪ್ರೈಸ್ ಕೊಡ್ತು, ಕಿರೀಟ ಅನ್ನೋ ಥರದಲ್ಲಿ, ಕ್ರೌನ್ ಅನ್ನೋ ಥರದಲ್ಲಿ ಅಂತ. ಆದರೆ ಕ್ರೌನ್ ಅಂದರೆ ರಿಯಲ್ ಕ್ರೌನ್ ಅಂದರೆ ಇದಾಗತ್ತೆ, ಆದರೆ ಇದು ಕೂಮ್ ಅಂತ ಹೇಳಬೇಕಲ್ವಾ, ಹಾಗಾಗಿ ಇಲ್ಲಿ ಕೂಮ್ ಅಂತ ಬರೆಯೋಣ. ಓಕೆನಾ? ನೆಕ್ಸ್ಟ್ ಆ್ಯಕ್ಟಿವಿಟಿ, ರೀಅರೇಂಜ್ ದ ಲೆಟರ್ಸ್ ಟು ಮೇಕ್ ಮೀನಿಂಗ್ಫುಲ್ ವರ್ಡ್ಸ್, ಒನ್ ಈಸ್ ಡನ್ ಫಾರ್ ಯು. ಸಿ ದ ಸ್ಪೆಲ್ಲಿಂಗ್ ಆಫ್ ದ ವರ್ಡ್ ಈಸ್ ಜಂಬಲ್ಡ್. ಏನು ಮಾಡಿದ್ದಾರೆ, ಆ ಕಡೆ ಈ ಕಡೆ ಮಾಡಿಬಿಟ್ಟಿದ್ದಾರೆ. ಸೊ ವಿ ಹ್ಯಾವ್ ಟು ಅರೇಂಜ್ ದೀಸ್ ಲೆಟರ್ಸ್ ಆ್ಯಂಡ್ ಮೇಕ್ ಮೀನಿಂಗ್ಫುಲ್ ವರ್ಡ್. ಓಕೆ, ಒನ್ ಈಸ್ ಆಲ್ರೆಡಿ ದೇ ಹ್ಯಾವ್ ಡನ್ ಫಾರ್ ಅಸ್, ಎನ್ ಯು ಎಸ್, ಎಸ್ ಯು ಎನ್, ಸನ್. ಅದೇ ರೀತಿ ಜಿ ಎನ್ ಐ ಕೆ. ಸೊ ಇಫ್ ವಿ ಅರೇಂಜ್ ದೀಸ್ ಲೆಟರ್ ಇನ್ ಕರೆಕ್ಟ್ ಮ್ಯಾನರ್, ಇನ್ ಕರೆಕ್ಟ್ ಆರ್ಡರ್, ಕೆ ಐ ಎನ್ ಜಿ, ಕಿಂಗ್, ಡಿ ಎಲ್ ಇ ಐ ಎಫ್, ಡಿ ಎಲ್ ಇ ಐ ಎಫ್, ಎಫ್ ಐ ಇ ಎಲ್ ಡಿ, ಫೀಲ್ಡ್. ನೆಕ್ಸ್ಟ್ ವೈ ಇ ಎನ್ ಹೆಚ್ ಓ, ದೀಸ್ ವರ್ಡ್ಸ್ ಹ್ಯಾವ್ ಕಮ್ ಇನ್ ದ ಸ್ಟೋರಿ ದ ಕಾಕ್ ಅಂಡ್ ದ ಸನ್. ಓಕೆ, ದಟ್ಸ್ ವೈ ದೇ ಹ್ಯಾವ್ ಗಿವನ್ ದೀಸ್ ವರ್ಡ್ಸ್ ಇನ್ ಜಂಬಲ್ಡ್ ಮ್ಯಾನರ್, ಜಂಬಲ್ಡ್ ಆರ್ಡರ್, ಇಸಂಟ್ ಇಟ್. ಸೊ ಇಫ್ ವಿ ರೀಡ್ ದ ವರ್ಡ್ಸ್ ಇನ್ ದ ಲೆಸನ್, ವಿ ಕ್ಯಾನ್ ಈಸಿಲಿ ರೈಟ್ ದ ವರ್ಡ್ ಇನ್ ಕರೆಕ್ಟ್ ಸ್ಪೆಲ್ಲಿಂಗ್. ಸಿ ಕಿಂಗ್, ಫೀಲ್ಡ್, ಹನಿ, ದಿಸ್ ಒನ್ ಎಲ್ ಎ ಎಮ್ ಐ ಎನ್ ಎ, ಎನಿಮಲ್, ಎ ಎನ್ ಐ ಎಮ್ ಎ ಎಲ್, ಎನಿಮಲ್, ಹಿಯರ್ ಟಿ ಎಸ್ ಇ ಆರ್ ಓ ಎಫ್, ಫಾರೆಸ್ಟ್, ಎಫ್ ಓ ಆರ್ ಇ ಎಸ್ ಟಿ, ಫಾರೆಸ್ಟ್, ಎಫ್ ಓ ಆರ್ ಇ ಎಸ್ ಟಿ, ಫಾರೆಸ್ಟ್, ಎನಿಮಲ್, ಎ ಎನ್ ಐ ಎಮ್ ಎ ಎಲ್, ಎನಿಮಲ್, ಎಫ್ ಐ ಇ ಎಲ್ ಡಿ, ಫೀಲ್ಡ್, ಕೆ ಐ ಎನ್ ಜಿ, ಕಿಂಗ್, ಎಸ್ ಓ ಎನ್, ಸನ್, ಹನಿ, ಹೆಚ್ ಓ ಎನ್ ಇ ವೈ, ಹನಿ. ಓಕೆ, ನೆಕ್ಸ್ಟ್ ಒನ್, ಚೂಸ್ ದ ರೈಟ್ ವರ್ಡ್ ಆ್ಯಂಡ್ ಕಂಪ್ಲೀಟ್ ದ ಸೆಂಟೆನ್ಸ್. ಸಿ ದ ಆಪ್ಷನ್ಸ್ ಆರ್ ಬ್ರೇಕ್ಫಸ್ಟ್, ಲಂಚ್, ಸ್ನ್ಯಾಕ್ಸ್. ಸೊ ಹಿಯರ್ ದ ಫುಡ್ ವಿ ಟೇಕ್ ಇನ್ ಪ್ರಾಪರ್ ಟೈಮ್ ದ ನೇಮ್ ಆಫ್ ದ ಫುಡ್. ಅಂದರೆ ಇಲ್ಲಿ ನಾವೇನು ಯಾವ್ಯಾವ ಟೈಮಲ್ಲಿ ನಾವು ಫುಡ್ನ ತೊಗೊಳ್ತೀವಲ್ಲ ಅದಕ್ಕೇನು ಒಂದು ಸಪ್ರೇಟ್ ನೇಮ್ ಇರುತ್ತೆ ಅಲ್ವಾ, ಎಲ್ಲದಕ್ಕೂ ನಾವು ಒಂದೇ ಹೆಸರಲ್ಲಿ ಕರೆಯೋದಿಲ್ಲ. ವೆನ್ ವಿ ಹ್ಯಾವ್ ಫುಡ್ ಇನ್ ದ ಮಾರ್ನಿಂಗ್ ವಿ ಸೇ ಲೈಕ್ ಬ್ರೇಕ್ಫಸ್ಟ್, ಆ್ಯಂಡ್ ಇನ್ ದ ಆಫ್ಟರ್ನೂನ್ ವಿ ಸೇ ಲಂಚ್, ವೆನ್ ವಿ ಹ್ಯಾವ್ ಫುಡ್ ಇನ್ ದ ಈವ್ನಿಂಗ್ ವಿ ಸೇ ಸ್ನ್ಯಾಕ್ಸ್, ವೆನ್ ವಿ ಹ್ಯಾವ್ ಫುಡ್ ಅಟ್ ನೈಟ್ ವಿ ಸೇ ಡಿನ್ನರ್. ಓಕೆ, ವಿ ಹ್ಯಾವ್ ಟು ರೈಟ್ ದೋಸ್ ವರ್ಡ್ಸ್ ಇನ್ ಕರೆಕ್ಟ್ ಸೆಂಟೆನ್ಸ್. ಐ ಹ್ಯಾವ್ ಡ್ಯಾಶ್ ಇನ್ ದ ಮಾರ್ನಿಂಗ್, ಸೊ ಐ ಹ್ಯಾವ್ ಬ್ರೇಕ್ಫಸ್ಟ್ ಇನ್ ದ ಮಾರ್ನಿಂಗ್. ದ ಫುಡ್ ವಿ ಟೇಕ್ ಇನ್ ದ ಮಾರ್ನಿಂಗ್ ಈಸ್ ಕಾಲ್ಡ್ ಬ್ರೇಕ್ಫಸ್ಟ್. ದ ಫುಡ್ ವಿ ಈಟ್ ಎಟ್ ನೂನ್ ಈಸ್ ಕಾಲ್ಡ್ ಲಂಚ್, ಸೊ ಐ ಹ್ಯಾವ್ ಲಂಚ್ ಎಟ್ ನೂನ್. ಐ ಹ್ಯಾವ್ ಸ್ನ್ಯಾಕ್ಸ್ ಇನ್ ದ ಈವ್ನಿಂಗ್, ಸಿ ಸಮ್ ಫುಡ್ ವಿ ಹ್ಯಾವ್ ಇನ್ ದ ಈವ್ನಿಂಗ್ ಈಸ್ ಕಾಲ್ಡ್ ಸ್ನ್ಯಾಕ್ಸ್.
नेक्स्ट लेट अस प्रैक्टिस लैंग्वेज. एइथ में लुक एट द पिक्चर्स एंड कंप्लीट द सेंटेंसेस. चूज द वर्ड्स फ्रॉम द लिस्ट बिलो. ओके हियर सम पिक्चर्स हैव गिवन. वी हैव टू ऑब्जर्व द पिक्चर एंड फिल इन द ब्लैंक्स चूजिंग द गिवन वर्ड्स. ओके व्हाट आर द वर्ड्स गिवन टू चूज? इन, नियर, ऑन, बिटवीन, अंडर, बिहाइंड, बिलो. सो वी हैव टू चूज द वर्ड्स एंड कंप्लीट द सेंटेंस. सो व्हाट वी हैव टू डू? वी हैव टू ऑब्जर्व द पिक्चर. देन ओनली वी कैन चूज द राइट वर्ड इन द ब्लैंक स्पेस. सो हियर अ बर्ड इज सिटिंग डैश ऑन अ बिग रॉक. हियर ऑन नियर डैश इन द स्पेस वी हैव टू राइट ऑन ओ एन ऑन. हियर द एग्जाम्पल ऑलरेडी गिवन ऑन वर्ड ऑन अन्नोदन्नु बळसि अवरु बर्दिद्दारे नमगोस्कर ಗೊತ್ತಾಗಲಿ ಅನ್ನೋ ಥರದಲ್ಲಿ ಒಂದು ಆಲ್ರೆಡಿ ಮಾಡಿದ್ದಾರೆ ಅಲ್ವಾ. ಸೊ ಇಲ್ಲಿ ಏನು ಆನ್ ಅಂತ ಅಂದರೆ ಮೇಲೆ ಅನ್ನೋದು ಅಲ್ವಾ. ಆನ್ ದ ರಾಕ್ ಬಿಗ್ ರಾಕ್ ಅ ಬರ್ಡ್ ಈಸ್ ಸಿಟ್ಟಿಂಗ್ ಆನ್ ಅ ಬಿಗ್ ರಾಕ್. ಈಗ ಮೇಲೆ ಅಂತ ಹೇಳುವಾಗ ನಾವು ಆನ್ ಅಂತ ಬಳಸಬೇಕು. ಅದೇ ರೀತಿ ನೋಡಿ ಅ ಡಕ್ ಈಸ್ ಸ್ವಿಮ್ಮಿಂಗ್ ಇನ್ ಅ ಪಾಂಡ್. ಪಾಂಡಲ್ಲಿ ಅದು ಏನು ಸ್ವಿಮ್ಮಿಂಗ್ ಮಾಡ್ತಿದೆ. ಸೊ ನಾವು ಅದಕ್ಕೆ ಏನು ಬರಿಬೇಕು? ಇನ್ ಅ ಪಾಂಡ್ ಅಲ್ವಾ. ಪಾಂಡಲ್ಲಿ ಸ್ವಿಮ್ಮಿಂಗ್ ಮಾಡ್ತಿದೆ ಅಂತ ಹೇಳೋದಕ್ಕೆ ಇನ್ ಅ ಪಾಂಡ್ ಅಂತ ಬರಿಬೇಕು. ಓಕೆನಾ. ಅದೇ ಮೇಲೆ ಅಂತ ಹೇಳುವಾಗ ಆನ್ ಆನ್ ಅ ಬಿಗ್ ರಾಕ್ ಅದ್ರ ಮೇಲೆ ಕೂತ್ಕೊಂಡಿದೆ. ಹಾಗೆ ಇದು ಏನು ಡಕ್ ನೀರಿನಲ್ಲಿ ಸ್ವಿಮ್ ಮಾಡ್ತಿದೆ ಪಾಂಡಲ್ಲಿ ಅಂತ ಬಂದಾಗ ಇನ್ ಅಂತ ಬರೆಯೋದು. ಹಾಗೆ ಇಲ್ಲಿ A cow is standing under a tree. ಮರದ ಕೆಳಗಡೆ ಅಂತ ಬರುತ್ತದಲ್ವಾ. ಮರದ ಕೆಳಗಡೆ ಅದು ನಿಂತಿದೆ. A cow is sitting under a tree. ಅಂದರೆ ಇಲ್ಲಿ ಯಾವಾಗ ನಾವು ಆನ್ ಬಳಸಬೇಕು, ಇನ್ ಯಾವಾಗ, ಅಂಡರ್ ಯಾವಾಗ, ಬಿಟ್ವೀನ್, ಬಿಹೈಂಡ್ ಅನ್ನೋ ವರ್ಡ್ಸ್ಗಳನ್ನು ನಾವು ಯಾವ ಸಂದರ್ಭದಲ್ಲಿ ಬಳಸಬೇಕು ಸೆಂಟೆನ್ಸಲ್ಲಿ ಅಂತ ನಿಮಗೆ ವಿತ್ ಪಿಕ್ಚರ್ ಕೊಟ್ಟಿರುವಂಥದ್ದು ಅಲ್ವಾ. ಈಗ ಅಂಡರ್ ಅ ಟ್ರೀ ಮರದ ಕೆಳಗಡೆ ಅದು ನಿಂತಿದೆ. ಹಾಗೆ ಅ ಕಬ್ ಈಸ್ ಸಿಟ್ಟಿಂಗ್ ಬಿಟ್ವೀನ್ ಅದರ್ ಟೂ. ಇಲ್ಲಿ ಕಬ್ ಅದರ್ ಟೂ ಅಂದರೆ ಎರಡು ಏನು ಮರಿಗಳು ಕಬ್ ಇದೆಯಲ್ಲ, ಟೈಗರ್ ಮರಿಗಳಲ್ವ ಕಬ್ ಅಂತ ಹೇಳ್ತೀವಲ್ವಾ. ಓಕೆ ಅ ಕಬ್ ಈಸ್ ಸಿಟ್ಟಿಂಗ್ ಬಿಟ್ವೀನ್ ದ ಅದರ್ ಟೂ ಅವೆರಡರ ಮಧ್ಯದಲ್ಲಿ ಅಂತ. ಮಧ್ಯದಲ್ಲಿ ಅಂತ ಬಂದಾಗ ಬಿಟ್ವೀನ್ ಅನ್ನೋದನ್ನು ಬಳಸಬೇಕು. ಹಾಗೆ ನೆಕ್ಸ್ಟ್ ಅ ಕ್ಯಾಟ್ ಈಸ್ ರನ್ನಿಂಗ್ ಬಿಹೈಂಡ್ ದ ಕಿಟನ್. ಸಿ ಇಲ್ಲಿ ಕಿಟನ್ ಅಲ್ವಾ, ಬೇಬಿ ಕ್ಯಾಟ್, ಅದಕ್ಕೆ ಕಿಟನ್ ಅಂತ ಹೇಳೋದು. ಬಿಹೈಂಡ್ ಅಂದರೆ ಅದರ ಹಿಂದೆ ಓಡ್ತಾ ಇದೆ. ಕ್ಯಾಟ್ ಇದು ಏನು ಪೇರೆಂಟ್ಗೆ ಕ್ಯಾಟ್ ಅಂತ ಹೇಳ್ತೀವಿ, ಅದೇ ಯಂಗ್ ಒನ್ ಆಗಿದ್ದಾಗ ಕಿಟನ್ ಅಂತ ಹೌದಲ್ವಾ. ಸೊ ಅಡಲ್ಟ್ ಕ್ಯಾಟ್ ಏನು ಮಾಡ್ತಿದೆ, ಅದರ ಮರಿಗಳ ಹಿಂದೆ ಅದು ಓಡ್ತಾ ಇದೆ. ಸೊ ಅದಕ್ಕೆ ಹಿಂದೆ ಅಂತ ಹೇಳುವಾಗ ಬಿಹೈಂಡ್ ಅಂತ ಬರಿಬೇಕು. ಬಿ ಇ ಹೆಚ್ ಐ ಎನ್ ಡಿ ಬಿಹೈಂಡ್. ಅ ಕ್ಯಾಟ್ ಈಸ್ ರನ್ನಿಂಗ್ ಬಿಹೈಂಡ್ ದ ಕಿಟನ್. ಇವು ಮುಂದೆ ಹೋಗ್ತಾ ಇದೆ, ಅದರ ಹಿಂದೆ ಅಂತ ಹೇಳುವಾಗ ಬಿಹೈಂಡ್ ಅಂತ ಹೇಳಬೇಕು. ಹಾಗೆ ನೆಕ್ಸ್ಟ್ ಇಲ್ಲಿ ನೋಡಿ, ಅ ಫಾಕ್ಸ್ ಈಸ್ ಸ್ಟ್ಯಾಂಡಿಂಗ್ ನಿಯರ್ ಅ ಡೆನ್. ಇಲ್ಲಿ ಫಾಕ್ಸ್ ಇದೆ, ಡೆನ್ ಹೌದಲ್ವಾ, ಅದರ ಹತ್ತಿರದಲ್ಲಿ ಅಂದಾಗ ನಿಯರ್ ಅಲ್ವಾ, ನಿಯರ್ ಅಂತ ಬರೆಯೋದು. ಹಾಗೆ ನೆಕ್ಸ್ಟ್ ಇಲ್ಲಿ ಕೌಂಟ್ ಆ್ಯಂಡ್ ರೈಟ್ ಅಂತಿದೆ ನೋಡಿ. ಒನ್ ಅಂತ ಇದ್ದಾಗ ನಾವು ಡಾಗ್ ಅಂತ ಬರಿತೀವಿ, ಅದೇ ಟೂ ಇದ್ದಾಗ ಡಾಗ್ಸ್ ಎಸ್ನ ಆ್ಯಡ್ ಮಾಡೋದು, ಪ್ಲೂರಲ್ ಅಂತ ಹೇಳ್ತೀವಲ್ಲ ಆ ರೀತಿ ಪ್ಲೂರಲ್ ಫಾರ್ಮ್. ಒನ್ ಫ್ರಾಗ್, ಟೂ ಫ್ರಾಗ್ಸ್, ಒನ್ ಕ್ಯಾಟ್, ಫೈವ್ ಕ್ಯಾಟ್ಸ್. ಫೈವ್ ನಂಬರ್ಗಳು ಇದ್ದಾಗ ನಾವೇನಂತ ಯಾವ ರೀತಿ ಚೇಂಜ್ ಮಾಡ್ತೀವಿ ಅಂತ. ಒನ್ ಮೌಸ್, ಫೈವ್ ಮೈಸ್, ಒನ್ ಟೈಗರ್. ಹಾಗೆಯೇ ಇಲ್ಲಿ ಟೆನ್ ಟೈಗರ್ಸ್ ಎಸ್ನ ಬರೆದು ನಾವು ಕಂಪ್ಲೀಟ್ ಮಾಡಬೇಕು. ಓಕೆನಾ. ನೀವು ಬರೀತೀರಲ್ವ ಇವೆರಡನ್ನ ವರ್ಕಿಗೆ, ಹೋಮ್ವರ್ಕಿಗೆ ಬರೀಬೇಕು. ಓಕೆ, ಥ್ಯಾಂಕ್ ಯು.